ನಮ್ಮ ಜೊತೆ ಜೋಗಿ ಅವರಿದ್ದಾರೆ, ಕನ್ನಡ ಪ್ರಭಾ ಪುರವಣಿ ಸಂಪಾದಕರು. ಸರ್ ನಮಸ್ಕಾರ. ಅಜಿತ್ ನಮಸ್ಕಾರ. ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಸರ್ ಇದು ಕೊರೋನಾ ಕೊಟ್ಟಂಥದ್ದು. ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಯಾಕಂದ್ರೆ ರಾಮು ಅವರು ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲೇ ಇದ್ರು. ಸರ್ ಸರ್ ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಆಚೆ ಬರ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ರು. ಓಕೆ. ಬರೀ ಫೋನಲ್ಲಿ ಸಂಪರ್ಕ ಇಟ್ಕೊಂಡಿದ್ರು. ಅವರಿಗೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಲ್ತ್ ಕಾನ್ಶಿಯಸ್ ಇದ್ರು ಅನ್ಸುತ್ತೆ. ಹೆಲ್ತ್ ಕಾನ್ಶಿಯಸ್ ಇದ್ರು ಅನ್ಸುತ್ತೆ ಸರ್, ಆರೋಗ್ಯದ ಬಗ್ಗೆ ಕಾಳಜಿ ತುಂಬಾ ಇಟ್ಕೊಂಡಿದ್ರು. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ರು. ಆಮೇಲೆ ಸ್ವಲ್ಪ ದಪ್ಪ ಇದ್ರು ಅವ್ರು, ಅದ್ ಬಿಟ್ರೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ರು. ವೈಎನ್ಕೆ ಅವರು, ಅವ್ರ ಬಗ್ಗೆ ನಮ್ಗೆ ಫಸ್ಟ್ ಕತೆ ಹೇಳಿದ ವೈಎನ್ಕೆ ಅವರು, ಕನ್ನಡಪ್ರಭದ ಸಂಪಾದಕರಾಗಿದ್ದ ವೈಎನ್ಕೆ. ಓಕೆ ಓಕೆ. ಅವರು ಗಾಲ್ಫ್ ಕ್ಲಬ್ಗೆ ಹೋಗ್ತಾ ಇದ್ರು. ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ಅವರಿಗೆ ರಾಮು ಸಿಕ್ಕಿದ್ದಾರೆ. ಅಂದ್ರೆ ರಾಮು ಅಲ್ಲಿ ವೈಎನ್ಕೆ ಸಲಾಡ್ ಅಂತ ಒಂದು ಸ್ಪೆಷಲ್ ಐಟಮ್ ಇದೆ ಅಲ್ಲಿ. ಏನಂತ ವೈಎನ್ಕೆ? ವೈಎನ್ಕೆ ಸಲಾಡ್ ಅಂತ. ಸಲಾಡ್ ಅಂತ. ಓಕೆ ಓಕೆ. ಹೌದು, ವೈಎನ್ಕೆ ಮಾತ್ರ ಅವರು ವೈಎನ್ಕೆ ಹೋದಾಗ ಮಾಡ್ಕೊಡ್ತಾರೆ. ಅವ್ರು ಎಣ್ಣೆ ತಿಂಡಿ ತಿಂತ ಇರಲಿಲ್ಲ ಅಂತ ಅದನ್ನ ರಾಮು ಮಾಡ್ಕೊಡ್ತಿದ್ದ. ಓಕೆ. ಹಂಗೆ ಹೇಳ್ತಾ ಇದ್ರು ರಾಮು ರಾಮು ಅಂತೇಳಿ. ಆಮೇಲೆ ರಾಮು ಮೊದಲು ಸಿನಿಮಾ ಮಾಡಿದಾಗ ಅವ್ರು ಹೇಳಿದ್ರು, ಈ ರಾಮು ಉಳಿದಾರಲ್ಲ ಇವನು, ನಮ್ಮಲ್ಲಿ ಜೀರೋ ಟು ಹೀರೋ ಕತೆ ಬರ್ತಿದೆಯಲ್ಲ, ಅದೇ ತರ ಕತೆ ಇದು. ನಿಜ ನಿಜ. ನಾನು ನನಗೆ ಅದೇ ಸಪ್ಲೈಯರ್ ಆಗಿದ್ದವರು ಕನ್ನಡದ ಮೊಟ್ಟ ಮೊದಲ ಕೋಟಿ ನಿರ್ಮಾಪಕ ಆಗೋ ತನಕ ಬೆಳೀತಾರೆ ಅಂದ್ರೆ ಅವ್ರದೇ ಜೀವನ ಒಂದು ಸಿನಿಮಾ ಆಗಬೇಕು ಅಂತ ಅನಿಸ್ತು. ಹೌದು, ಅಲ್ಲಿ ಒಂದು ಸಪ್ಲೈಯರ್ ಆಗಿದ್ದು ಆಗ ಸಣ್ಣ ಸಣ್ಣ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ತಗೊಂಡ್ಬಂದು ರೆಂಟ್ಗೆ ಅದನ್ನ ಸ್ಮಾಲ್ ಊರುಗಳಲ್ಲಿ ಬೇರೆ ಥಿಯೇಟರ್ಗಳಿಗೆ ಕೊಟ್ಟು. ಆದ್ರೆ ಈ ಹೋಟೆಲ್ ಸಪ್ಲೈಯರ್ ಅಲ್ಲಿ ಒಂದು ಕನಸು ಇರುತ್ತೆ ಸಿನಿಮಾ ಮಾಡಬೇಕು, ಆ ಸಿನಿಮಾ ಜಗತ್ತಿನ ಬಗ್ಗೆ ಕನಸುಗಳು ಇಟ್ಕೊಂಡವರು. ಅವರು ಸಿನಿಮಾ ಜಗತ್ತನ್ನ ಪೋಷಣೆ ಮಾಡುವವರು ಅವರೇ. ಯಾಕಂದ್ರೆ ಹೋಟೆಲ್ ಥಿಯೇಟರ್ನ ಹೋಟೆಲ್ ಹುಡುಗರು ಸಿನಿಮಾ ನೋಡಿದ್ರೆ ಸಿನಿಮಾ ಓಡುತ್ತೆ ಹಿಟ್ ಆಗುತ್ತೆ ಅಂತ ಅವ್ರು ಮಾಡ್ತಿದೆಯಲ್ಲ. ಓಕೆ. ಸೊ ಅವರು ಆ ಕನಸನ್ನು ಇಟ್ಕೊಂಡು ಅವರು ಮತ್ತೆ ಆಮೇಲೆ ಅಲ್ಲಿಂದ ಬಂದ ತಕ್ಷಣ ಅವರಿಗೆ ನೋಡಿ, ಅವರು ಈ ಬಿಕೆಮಿ ನಾನು ಕೋಟಿ ಪ್ರೊಡ್ಯೂಸರು. ಕೋಟಿ ಪ್ರೊಡ್ಯೂಸರ್, ಎಸ್. ಕನ್ನಡದಲ್ಲಿ ಕೋಟಿ ನಿರ್ಮಾಪಕ ಅಂತ ಕರೆಸ್ಕೊಂಡವ್ರನ್ನ, ಅದಕ್ಕೆ ಅವರಿಗೆ ಕೋಟಿ ನಿರ್ಮಾಪಕ ಅಂತ ಮೊದಲು ಬರೆದಿದ್ದು ನಮ್ಮ ಸಂಪಾದಕರಾದ ರವಿ ಹೆಗ್ಡೆಯವರು. ಓಕೆ ಓಕೆ. ಯಾವ್ದು ಒಂದು ಮುಹೂರ್ತಕ್ಕೆ ಹೋದಾಗ ಕೋಟಿ ನಿರ್ಮಾಪಕ ರಾಮು ಅಂತ ಬರ್ತು, ಅದೇ ಹೆಸರು ಉಳ್ಕೊಂಡ್ಬಿಡ್ತು. ಸೊ ಈ ಕೋಟಿ ನಿರ್ಮಾಪಕ ಅಂದ್ರೆ ಆಗ ಕಾಲದಲ್ಲಿ ಲಾಕಪ್ ಡೆತ್ ಇರ್ಬೋದು, ಈ ತರದ ಹಲವಾರು ಸಿನಿಮಾಗಳನ್ನ AK-47 ಮುಂಬೈಯಲ್ಲಿ ಶೂಟ್ ಮಾಡಿದ್ದು, ಅದಕ್ಕೆ ಓಂ ಪುರಿನ ಕರ್ಕೊಂಬಂದಿದ್ದು, ಹೀಗೆ ಅವರ ಒಂದು ದೊಡ್ಡ ಸಾಹಸದ ಕತೆ ಇದೆ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ಬಹಳ ಮೌನಿ, ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಿರ್ಲಿಲ್ಲ. ಓಕೆ. ತಲೆ ತಗ್ಗಿ ಕೂತ್ಕೊಂಡು ನಾಚಿಕೆ ಸ್ವಭಾವದವರು ಅಂತ ಅವ್ರು ನೋಡಿದ್ರೆ ಅನ್ನಿಸ್ತಾ ಇತ್ತು. ಹೌದೌದು, ನಾಚಿಕೆ ಮತ್ತು ಅಂದ್ರೆ ಸಿಟ್ಟು ಬಂದಾಗ ಮಾತಾಡ್ತಿದ್ರು. ಅವ್ರು ಸಿಟ್ಟು ಬರೋದೇ ವರ್ಷಕ್ಕೊಂದ್ಸರಿ, ಯಾರಾದ್ರೂ ಏನಾದ್ರು ತಪ್ಪಾಗಿ ಏನಾದ್ರು ಹೇಳಿದ್ರೆ ಸಿಟ್ಟು ಬರೋದು. ಓಕೆ. ಇಲ್ದಿರು ಮಾತಾಡ್ತಿರ್ಲಿಲ್ಲ. ಆಮೇಲೆ ಪ್ರತಿಯೊಬ್ಬರನ್ನು ಕೂಡ ಏನ್ ಕೇಳಿದ್ರು, ನಿರ್ದೇಶಕರು ಏನ್ ಮಾಡ್ತಾರೆ ಹಂಗೆ, ಆಕ್ಟರ್ಗಳು ಏನ್ ಮಾಡ್ತಾರೆ ಹಂಗೆ, ಅಂದ್ರೆ ತಾನು ಎಲ್ಲಿರ್ಬೇಕು ಅಲ್ಲಿ ಇದ್ದುಕೊಂಡು ಅವರನ್ನೆಲ್ಲ ಒಂದು ಒಟ್ಟಿಗೆ ಹಾಕಿ ಸಿನಿಮಾ ಮಾಡ್ತಿದ್ರು. ಆಮೇಲೆ ಅವ್ರ ಮಾಲಾಶ್ರೀನ ಮದುವೆ ಆಗಕ್ಕೆ ಕೂಡ ಒಂದು ನಮಗೆ ಸರ್ಪ್ರೈಸ್. ಓಕೆ. ಮಾಲಾಶ್ರೀ ಆಗಿನ ಕಾಲದಲ್ಲಿ ಏನೋ ಒಂದು ಹೀರೋನ ಲೆವೆಲ್ ಅಲ್ಲಿ ಇದ್ದವರು, ಅವರು ರಾಮನ ಮದುವೆ ಆಗ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಅದು ಒಂದು ದೊಡ್ಡ ಆಶ್ಚರ್ಯ. ಆಮೇಲೆ ಮದುವೆ ಆದ್ಮೇಲೆ ಕೂಡ ಅವರು ಮಾಲಾಶ್ರೀಗೋಸ್ಕರನೇ ಒಂದು 8 ಸಿನಿಮಾಗಳನ್ನು ಮಾಡಿದ್ರು. ಎಸ್. ಅವರು ಹಿ ವಾಸ್ ಫ್ಯಾಸಿನೇಟೆಡ್ ವಿತ್ ಹರ್ ಇಮೇಜ್. ಓಕೆ ಓಕೆ. ಒಂದು ಫೈಟಿಂಗ್ ವುಮನ್ ಇದೆಯಲ್ಲ, ಆಂಗ್ರಿ ಯಂಗ್ ವುಮನ್. ಗಂಡ ಪ್ಲಸ್ ಅಭಿಮಾನಿ ಆಗಿದ್ರು ಅವರು ಅಂತ. ಹೌದು ಹೌದು ಹೌದು. ಓಕೆ. ಕೊನೆ ತನಕ ಹಂಗೆ ಇದ್ರು ಅವರು, ಅಭಿಮಾನಿ ಆಗಿದ್ರು. ನನಗಿಂತ ಒಂದು 2 ತಿಂಗಳ ಹಿಂದೆ ಮಾತಾಡಿದ್ರು, ಹೊಸ ಸಿನಿಮಾ ಮಾಡಿದ್ದೀನಿ, ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿದೆ ಅರ್ಜುನ್ ಗೌಡ ಅಂತ, ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು ಅವರು. ಓಕೆ. ಸೀರಿಯಸ್ಲಿ ಸೀರಿಯಸ್ಲಿ ಥ್ಯಾಂಕ್ ಯು ಜೋಗಿ ಸರ್ ನ್ಯೂಸ್ ಅವರ್ನಲ್ಲಿ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.